ಶಕ್ತಿ ವಿದ್ಯಾಸಂಸ್ಥೆಯ ರೇಷ್ಮೆ ಮೆಮೋರಿಯಲ್ ಸಭಾಂಗಣದಲ್ಲಿ ಕಾರ್ಗಿಲ್ ವಿಜಯ ದಿವಸವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಖ್ಯಾತ ವಾಗ್ಮಿಗಳಾದ ಸಂವೇದನಾ ಫೌಂಡೇಶನ್ ಸಂಸ್ಥಾಪಕ ಶ್ರೀ ಪ್ರಕಾಶ್ ಮಲ್ಪೆ ಪಾಲ್ಗೊಂಡು ಮಕ್ಕಳನ್ನು ಉದ್ದೇಶಿಸಿ ವಿದ್ಯುದಂಡ ಎಬ್ಬಿಸಿ ನಿಲ್ಲಿಸುವುದೇ ನಿಜವಾದ ಮೃತ್ಯುಂಜಯ, ಮನುಷ್ಯ ಜನ್ಮ ಪಡೆದ ಬಳಿಕ ದೇಶಕ್ಕಾಗಿ ಸೇವೆ ಸಲ್ಲಿಸಿ ಅಮರರಾಗಬೇಕು ಎಂದರು. ತಂಗಿ ಜೊತೆ ಹೇಳ್ತಾನೆ, ತಂಗಿ ಕೇಳ್ತಾಳೆ, ಅವನು ವಾಪಸ್ ಸೈನ್ಯಕ್ಕೆ ಹೊರಟ, ಕೆಲಸಕ್ಕೆ ಹೊರಟಾಗ, ರಜೆ ಮುಗಿಸಿ ಹೊರಟ ಕೇಳ್ತಾನೆ. ಆ ತಂಗಿ ಕೇಳ್ತಾಳೆ, ಅಣ್ಣ ಯಾವಾಗ ಬರ್ತೀಯಾ ಅಂತ. ಅದಕ್ಕೆ ಆತ ಹೇಳ್ದ, ನಾನು ಮುಂದಿನ ರಕ್ಷಾಬಂಧನದ ಹೊತ್ತಿಗೆ ಬರ್ತೀನಿ ಅಂತ. ರಕ್ಷಾಬಂಧನದ ಹೊತ್ತಿಗೆ ಬರ್ತೀನಿ, ಅಲ್ಲೆಲ್ಲ ಸ್ವಲ್ಪ ವಿಶೇಷ ರಕ್ಷಾಬಂಧನ. ಹೇಗೂ ತಂಗಿ ಮತ್ತು ಅಣ್ಣಂದ್ರಿಗಂತೂ ತುಂಬ ವಿಶೇಷವಾದಂಥ ಹಬ್ಬ. ಅವನು ಹೇಳ್ತಾನೆ, ಇಲ್ಲ ರಕ್ಷಾಬಂಧನಕ್ಕೆ ನಾನು ರಜೆ ತೊಗೊಂಡು ಬರ್ತೀನಿ ಅಂತ ಹೇಳ್ದ. ಆವತ್ತು ಪುಲ್ವಾಮಾ ದಾಳಿಯಲ್ಲಿ ಅವನೂ ಇದ್ದ. ಪುಲ್ವಾಮಾ ದಾಳಿಯಲ್ಲಿ ಮೃತರಾದಂಥ ಸೈನಿಕರಲ್ಲಿ ರಮೇಶ್ ಯಾದವ್ ಕೂಡ ಒಬ್ಬ. ಅವತ್ತು ಅವನ ರಕ್ತ ಸಿಕ್ತವಾದಂಥ ಹೆಣವನ್ನು, ಶವವನ್ನು ತಂಗಿಯ ಮುಂದೆ ಇಟ್ಟಿದ್ದಾರೆ. ತಂಗಿ ಅಳ್ತಾ ಇದ್ದಾಳೆ. ಸಂಸ್ಥೆಯ ಸಲಹೆಗಾರರಾದ ರಮೇಶ್ ಅವರು ಮಾತನಾಡಿ, ಪ್ರಸ್ತುತ ಕಾಲಮಾನದಲ್ಲಿ ವಿದ್ಯಾರ್ಥಿಗಳಲ್ಲಿ ದೇಶಪ್ರೇಮ ಕಣ್ಮರೆಯಾಗ್ತಾ ಇದೆ. ಓದಿರುವ ಕೆಲವು ವಿದ್ಯಾವಂತ ಯುವಕರು ದೇಶದ್ರೋಹ ಚಟುವಟಿಕೆಗಳಲ್ಲಿ ಪಾಲ್ಗೊಂಡು ದೇಶದ್ರೋಹಿ ಹೇಳಿಕೆಗಳನ್ನು ನೀಡುತ್ತಾ ಜನರನ್ನ ತಪ್ಪು ಮಾರ್ಗದಲ್ಲಿ ನಡೆಸುವ ಕೃತ್ಯವನ್ನ ಮಾಡ್ತಾ ಇದ್ದಾರೆ. ಇಂಥವರಿಗೆ ನಮ್ಮ ದೇಶದ ಸೈನಿಕನ ಜೀವನ ಮಾದರಿಯಾಗಬೇಕು ಎಂದರು. ಸಂಸ್ಥೆಯ ಸಂಸ್ಥಾಪಕರಾಗಿರುವಂತಹ ಡಾಕ್ಟರ್ ಕೆಸಿ ನಾಯ್ಕ ಸರ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತರಿರುವ ಸಂಸ್ಥೆಯ ಪ್ರಾಂಶುಪಾಲರಾಗಿರುವಂತಹ ರವಿಶಂಕರ್ ಹೆಗ್ಡೆ ಅವರೇ, ನಿರ್ದಿರತಕ್ಕಂಥ ಎಲ್ಲ ಉಪನ್ಯಾಸಕರೇ ಹಾಗೂ ಉಪನ್ಯಾಸಕೇತರ ಮಿತ್ರರೇ ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ, ನಾವು ಎಲ್ಲ ಗಣ್ಯರೇ ಹಾಗೂ ಸಭೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಮಹನೀಯರೇ, ಕಾರ್ಗಿಲ್ ವಿಜಯ ದಿವಸದ ಈ ಒಂದು ಶುಭ ಸಂದರ್ಭದಲ್ಲಿ ನಮ್ಮ ಶಾಲೆಯಲ್ಲಿ ಆಚರಣೆ ನಾವು ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ಮುಖ್ಯ ವಕ್ತಾರರಾಗಿ ನಮ್ಮ ಜೊತೆ ಉಪಸ್ಥಿತರಿರುವಂತಹ ಶ್ರೀಯುತ ಪ್ರಕಾಶ್ ಮಲ್ಪೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ನಾನು ಹೇಳ್ತಾ ಇದ್ದೇನೆ. ಅವರ ಒಂದು ಕಿರು ಪರಿಚಯವನ್ನು ಈ ಮೂಲಕ ನಿಮ್ಮ ಮುಂದೆ ತೆರೆದಿಡ್ತಾ ಇದ್ದೇನೆ. ಭಾರತೀಯರು ಮರೆಯಲಾಗದಂತಹ ಎಷ್ಟೋ ಅವಿಸ್ಮರಣೀಯ ಘಟನೆಗಳಲ್ಲಿ ಮತ್ತು ದಿನಾಚರಣೆಗಳಲ್ಲಿ ಈ ಜುಲೈ 26 ಕೂಡ ಒಂದಾಗಿದೆ. ಹಾಗೆಯೇ ಜಮ್ಮು ಕಾಶ್ಮೀರದ ಕಾರ್ಗಿಲ್ನಲ್ಲಿ ನಡೆದ ಈ ಯುದ್ಧದಲ್ಲಿ ಪಾಕಿಸ್ತಾನವನ್ನು ನಮ್ಮ ಭಾರತದ ವೀರ ಯೋಧರು ಸದೆಬಡೆದು ಅವರು ಆಕ್ರಮಿಸಿಕೊಂಡಿದ್ದ ಜಾಗವನ್ನು ಮತ್ತೆ ವಶಕ್ಕೆ ಪಡೆದ ಆ ದಿನ ಇವತ್ತಿನ ವಿಶೇಷತೆಯಾಗಿದೆ. ಭಾರತದ ಇತಿಹಾಸದ ಪುಟದಲ್ಲಿ ಸುವರ್ಣಾಕ್ಷರದಲ್ಲಿ ದಾಖಲಾದ ಈ ಕಾರ್ಗಿಲ್ ವಿಜಯೋತ್ಸವವನ್ನು ಇಂದು ದೇಶದಾದ್ಯಂತ ಆಚರಿಸಲಾಗ್ತಾ ಇದೆ.